ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿದ ಅತ್ಯುತ್ತಮ ಗುಣಮಟ್ಟದ ಮಸಾಲೆಗಳು ಹಿಂದ್ ಫುಡ್ ಹೆಲ್ದಿ ಸ್ಟೇ ಕನ್ನಡ ಒನ್ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ರಿಲ್ವಾನ್ ಹುಸೈನ್ ಮೊದಲಿಗೆ ಹೆಡ್ಲೈನ್ಸ್ ಆತಿಥ್ಯ ಕೊಡುವುದಕ್ಕೆ ಕಣಕಪುರದವರು ಫೇಮಸ್ ಸಾಮ್ರಾಟನಾದರೂ ಬರಲಿ ಚಕ್ರವರ್ತಿ ಆದರೂ ಬರಲಿ ಒಳ್ಳೆ ಆತಿಥ್ಯ ಕೊಡೋಣ ಅಶೋಕ್ಗೆ ಡಿಕೆ ಶಿವಕುಮಾರ್ ಟಾಂಗ್ ಪುತ್ರ ವ್ಯಾಮೋಹದಿಂದ ಈಶ್ವರಪ್ಪ ಹೊರಗೆ ಬಂದಿದ್ರೆ ಇನ್ನೂ ನಿಲ್ತಿದ್ರು ತನ್ನದಲ್ಲದ ತಪ್ಪಿಗೆ ಅವರು ರಾಜಕೀಯದಿಂದ ನಿವೃತ್ತಿಯಾಗಿದ್ದಾರೆ ಆಯನೂರು ಮಂಜುನಾಥ್ ಟಾಂಗ್ ಹಾಸನ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ಯಾವುದೇ ಗೊಂದಲವಿಲ್ಲ ಹಾಸನ ಕ್ಷೇತ್ರ ಟಿಕೆಟ್ ವಿಚಾರ ನನಗೆ ದೇವೇಗೌಡರಿಗೆ ಮಾತ್ರ ಗೊತ್ತು ಕುಮಾರಸ್ವಾಮಿಗೆ ಡಿ ರೇವಣ್ಣ ಟಾಂಗ್ ಮುಂದಿನ ಲೋಕಸಭೆಯಲ್ಲಿ ಅಧಿಕಾರಕ್ಕೆ ಬರಬೇಕೆಂದು ಹಠಕ್ಕೆ ಬಿದ್ದ ಕಾಂಗ್ರೆಸ್ ಪ್ರತಿಪಕ್ಷಗಳನ್ನು ಒಗ್ಗೂಡಿಸಲು ಐತಿಹಾಸಿಕ ಹೆಜ್ಜೆ ರಾಹುಲ್ ನಿತೀಶ್ ಮಹತ್ವದ ಭೇಟಿ ಸತ್ತು ಮಲಗಿದ ನನ್ನ ಮೇಲೆ ಬಿಜೆಪಿಯ ಬಾವುಟ ಇರಬೇಕು ಮುನ್ಸೂಚನೆ ಕೊಟ್ಟಿದ್ರೆ ಈಶ್ವರಪ್ಪ ರೀತಿಯಲ್ಲಿ ರಾಜೀನಾಮೆ ನೀಡುತ್ತಿದೆ ಬಿಜೆಪಿ ವಿರುದ್ಧ ಶಾಸಕ ರಘುಪತಿ ಭಟ್ ಅಸಮಾಧಾನ ಹಿಜಾಬ್ ವಿದ್ಯಾರ್ಥಿಗಳ ಶಾಪವೆಂದ ನೆಟ್ಟಿಗರು ರಾಜ್ಯ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಮೊದಲ ಪಟ್ಟಿ ಬಿಡುಗಡೆ ಮಾಡಿದ್ದು ಕನಕಪುರದಲ್ಲಿ ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಆರ್ ಅಶೋಕ್ ಸ್ಪರ್ಧೆ ಮಾಡಲಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಕೆ ಶಿವಕುಮಾರ್ ಕಾರಣ ಫುಟ್ಬಾಲ್ ಅಲ್ಲ ಚೆಸ್ ಗೇಮ್ ಚೆಸ್ ಆಡ್ತಿದ್ದಾರೆ ಆಡಲಿ ನನಗೆ ಹೋರಾಟ ಹೊಸದೇನೂ ಅಲ್ಲ ಇಡೀ ಜೀವನ ಹೋರಾಟ ಮಾಡಿಕೊಂಡು ಬಂದಿದ್ದೇನೆ ಯಾರ ಹತ್ತಿರವೂ ಹೊಂದಾಣಿಕೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಆತಿಥ್ಯ ಕೊಡುವುದಕ್ಕೆ ಕನಕಪುರದವರು ಫೇಮಸ್ ಒಳ್ಳೆಯ ಆತಿಥ್ಯ ಕೊಡೋಣ ಎಂದು ಟಾಂಗ್ ಕೊಟ್ಟಿದ್ದಾರೆ ಸಾಮ್ರಾಟನಾದರೂ ಬರಲಿ ಚಕ್ರವರ್ತಿಯಾದರೂ ಬರಲಿ ಕಣಕಪುರದಲ್ಲಿ ಆ ಅಶೋಕ್ಗೆ ಒಳ್ಳೆಯ ಆತಿಥ್ಯ ಕೊಡೋಣ ಕಣಕಪುರದಲ್ಲಿ ಮಿಲಿಟರಿ ಹೋಟೆಲ್ಗಳು ಬಹಳಷ್ಟಿವೆ ಒಳ್ಳೆಯ ಊಟ ಹಾಕಿಸಿ ಆತಿಥ್ಯ ಕೊಟ್ಟು ಕಳುಹಿಸೋಣ ನಾಮಪತ್ರ ದಿನ ಮತ್ತೊಂದು ದಿನ ಕಣಕು ಪುರಕ್ಕೆ ಹೋಗ್ತೇನೆ ನನ್ನನ್ನು ಮತ್ತು ಸಿದ್ದರಾಮಯ್ಯರವರನ್ನು ಬಿಜೆಪಿಯವರು ನಡುಗಿಸುತ್ತಿದ್ದಾರೆ ಎಂದು ಬಿಜೆಪಿ ವಿರುದ್ಧ ಡಿಕೆ ಶಿವಕುಮಾರ್ ಇಷ್ಟು ವರ್ಷ ಇದ್ದ ಒಂದೇ ತರಣದ ರಾಜಕಾರಣ ಇದೀಗ ಮಗ್ಗಲು ಬದಲಾಯಿಸಿದ್ದು ಈಶ್ವರಪ್ಪ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಸುದೀರ್ಘ ರಾಜಕೀಯ ಪ್ರಯಾಣದಲ್ಲಿ ಈಶ್ವರಪ್ಪನವರಿಗೆ ವ್ಯಕ್ತಿಗತವಾದ ದ್ವೇಷಿಗಳು ಕಡಿಮೆ ಅವರು ಎಲ್ಲರೊಂದಿಗೆ ಸ್ನೇಹ ಭಾವದಿಂದ ಇದ್ದಾರೆ ಪುತ್ರ ವ್ಯಾಮೋಹದಿಂದ ಹೊರಗೆ ಬಂದಿದ್ರೆ ಅವರು ಇನ್ನೂ ನಿಲ್ಲುತ್ತಿದ್ದರು ಅವರ ನಿರ್ಗಮನ ಸ್ವಲ್ಪ ಆಘಾತಕಾರಿ ಮತ್ತು ಬೇಸರವಾಗಿದೆ ಎಂದು ಎಂಎಲ್ಸಿ ಎಲ್ ಸಿ ಈಶ್ವರಪ್ಪ ವಿರುದ್ಧ ಗುಡುಗುತ್ತಿದ್ದ ಆಯನೂರು ಮಂಜುನಾಥ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿರುವ ಅವರು ಈಶ್ವರಪ್ಪ ಅತ್ಯುತ್ತಮ ಕೆಲಸ ಮಾಡುತ್ತಿದ್ದರೂ ಕೂಡ ಅಪಖ್ಯಾತಿಗೆ ಗುರಿಯಾಗಿದ್ದಾರೆ ಅವರು ಅವರ ನಾಲಿಗೆ ಮತ್ತು ಅವರ ಮನೆಯಲ್ಲಿರುವ ವೈರಿಯಿಂದಾಗಿ ಇಂದು ಟಿಕೆಟ್ ಸಿಕ್ಕಿಲ್ಲ ಇದೀಗ ತನ್ನದಲ್ಲದ ತಪ್ಪಿಗೆ ಅವರು ರಾಜಕೀಯದಿಂದ ನಿವೃತ್ತಿಯಾಗಿದ್ದಾರೆ ಅವರ ನಿರ್ಗಮನಕ್ಕೆ ನಾವ್ಯಾರೂ ಕಾಣರಲ್ಲ ಇಂದು ಅವರ ನಾಲಿಗೆ ಮತ್ತೊಂದು ಅವರ ಮನೆಯಲ್ಲೇ ಇರುವ ಅವರ ಪುತ್ರರ ಕಾರಣದಿಂದಾಗಿ ಅವರು ನಿರ್ಗಮನವಾದಂತಾಗಿದೆ ಎಂದಿದ್ದಾರೆ ಹಾಸನ ನಕ್ಷತ್ರ ಟಿಕೆಟ್ ವಿಚಾರವಾಗಿ ಯಾವುದೇ ಗೊಂದಲವಿಲ್ಲ ಅದು ನನಗೆ ಮತ್ತು ದೇವೇಗೌಡರಿಗೆ ಮಾತ್ರ ಗೊತ್ತು ಎಂದು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಟ್ವಾಂಗ್ ನೀಡಿದ್ದಾರೆ ಜಿಲ್ಲೆಯ ಹೊಳೆನರಸಿಪುರ ಪಟ್ಟಣದಲ್ಲಿ ನಡೆದ ಜೆ ಡಿ ಎಸ್ ಸಮಾವೇಶದಲ್ಲಿ ಮಾತನಾಡಿರುವವರು ದೇವೇಗೌಡರು ಮಾತ್ರ ನಮಗೆ ಸರ್ವೋಚ್ಚ ನಾಯಕರು ನಾನು ಈಗಾಗಲೇ ಅವರ ಬಳಿ ಹೇಳಿದ್ದೇನೆ ಅವರು ಏನು ಹೇಳ್ತಾರೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ದೇವೇಗೌಡರಿಗೆ ಅರವತ್ತು ವರ್ಷದ ರಾಜಕೀಯ ಅನುಭವ ಇದೆ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಅಂದರೆ ಓಕೆ ನಾನು ಎಚ್ ಡಿ ಕುಮಾರಸ್ವಾಮಿ ಮೊದಲೇ ಮಾತನಾಡಿಕೊಂಡಿದ್ದೇವೆ ಎಂದು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಗೂ ಮುನ್ನ ಪ್ರತಿಪಕ್ಷಗಳು ಒಗ್ಗಟ್ಟಿನ ಶಕ್ತಿ ಪ್ರದರ್ಶನ ಮಾಡಿದೆ ಕಾಂಗ್ರೆಸ್ ಪಕ್ಷ ಇತರ ಪಕ್ಷಗಳ ಜತೆ ಸೇರಿ ಮುಂದಿನ ಲೋಕಸಭೆಯಲ್ಲಿ ಅಧಿಕಾರಕ್ಕೆ ಬರಬೇಕು ಎಂದು ಹಲವಾರು ಕಾರ್ಯತಂತ್ರಗಳನ್ನು ಮಾಡ್ತಿದೆ ಕಾಂಗ್ರೆಸ್ ಜನತಾದಳ ಯುನೈಟೆಡ್ ಜೆಡಿಯು ಮತ್ತು ರಾಷ್ಟ್ರೀಯ ಜನತಾ ದಳದ ಪ್ರಮುಖ ನಾಯಕರು ಇಂದು ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ ಆಡಳಿತಾರೂಢ ಬಿಜೆಪಿ ವಿರುದ್ಧ ಒಗ್ಗಟ್ಟಿನ ಹೋರಾಟ ಮಾಡಲು ತಯಾರಿ ನಡೆಸಿದಂತೆ ಈ ಭೇಟಿ ಸಭೆಯಲ್ಲಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ಬಿಹಾರದ ಉಪಮುಖ್ಯಮಂತ್ರಿ ಆರ್ ಜೆ ಡಿ ಅಧ್ಯಕ್ಷ ತೇಜಸ್ವಿ ಯಾದವ್ ಉಪಸ್ಥಿತರಿದ್ದರು ಸತ್ತು ಮಲಗಿದ ನನ್ನ ಮೇಲೆ ಬಿಜೆಪಿಯ ಬಾವುಟ ಇರಬೇಕು ಎಂದು ಶಾಸಕ ರಘುಪತಿ ಭಟ್ ಟಿಕೆಟ್ ಕಳೆದುಕೊಂಡಿದ್ದಕ್ಕೆ ಭಾವುಕರಾಗಿ ಬಿಜೆಪಿಯೊಂದಿಗೆ ಮನವಿ ಮಾಡಿದ್ದಾರೆ ಟಿಕೆಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನಾರ್ದನ ರೆಡ್ಡಿಯ ಪಕ್ಷಕ್ಕೆ ನಾನು ದೇವರಾಣಿಗೂ ಹೋಗೋದಿಲ್ಲ ನನ್ನ ಜೊತೆ ಜನ ಇದ್ದಾರೆ ಎಂದ ತಕ್ಷಣ ನಾನು ಪಕ್ಷೇತರನಾಗಿ ನಿಲ್ಲೋದಿಲ್ಲ ಬೇರೆ ಬೇರೆ ಪಕ್ಷಗಳಿಂದ ಕರೆ ಬಂದಿದೆ ಆದರೆ ನಾನು ಯಾವುದೇ ಪಕ್ಷಕ್ಕೆ ಹೋಗೋದಿಲ್ಲ ನಾನು ಸಾಯುವಾಗ ಬಿಜೆಪಿಯ ಬಾವುಟ ನನ್ನ ಮೇಲೆ ಬೀಳಬೇಕು ನಾನು ಪಕ್ಷೇತರನಾಗಿ ನಿಲ್ಲುತ್ತೇನೆ ನಿಲ್ಲೋದಿಲ್ಲ ಎಂದು ಹೇಳಲು ನಾನಿನ್ನು ನಿರ್ಧಾರವೇ ಮಾಡಿಲ್ಲ ನಾನು ಇನ್ನೂ ಕೂಡ ಶಾಕ್ನಿಂದ ಹೊರಬಂದಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಪಕ್ಷದ ಹಿರಿಯ ಮುಖಂಡರ ಬಗ್ಗೆ ನನಗೆ ಅತೀವಾದ ಗೌರವವಿದೆ ಹದಿನೈದು ವರ್ಷ ಶಾಸಕನಾಗಿದ್ದ ನಾನು ಇದೀಗ ಬೇಡವನಾಗಿ ಹೋದ್ನ ನಾನು ಟಿ ವಿಯಲ್ಲಿ ವಿಚಾರವನ್ನು ತಿಳಿದುಕೊಳ್ಳಬೇಕಾದ ಪರಿಸ್ಥಿತಿ ಬಂತು ಒಂದು ಫೋನ್ ಕರೆ ಮಾಡಿ ಈ ಕಾರಣಕ್ಕೋಸ್ಕರ ನಿನಗೆ ಟಿಕೆಟ್ ಇಲ್ಲ ಎಂದು ಪಕ್ಷದ ಯಾರೂ ಹೇಳಿಲ್ಲ ಮುನ್ಸೂಚನೆ ಕೊಟ್ಟಿದ್ರೆ ಈಶ್ವರಪ್ಪ ರೀತಿಯಲ್ಲಿ ರಾಜೀನಾಮೆ ನೀಡುತ್ತಿದ್ದೆ ನಾನು ವಿಮರ್ಶೆ ಮಾಡಲ್ಲ ನಿರ್ಧಾರ ಮಾಡಿದವರು ನನಗೆ ಉತ್ತರ ಕೊಡಬೇಕು ಎಂದಿದ್ದಾರೆ ಒಂದು ಕಡೆಯಲ್ಲಿ ಹಿಜಾಬ್ ವಿವಾದ ಪ್ರಾರಂಭಿಸಿ ಅದರಿಂದ ಹಲವು ವಿದ್ಯಾರ್ಥಿಗಳು ಶಿಕ್ಷಣವನ್ನೇ ಅರ್ಧದಲ್ಲಿ ನಿಲ್ಲಿಸುವಂತಾಗಿದೆ ಈ ವಿದ್ಯಾರ್ಥಿಗಳ ಕಣ್ಣೀರ ಶಾಪ ಇಂದು ರಘುಪತಿ ಬಟ್ಗೆ ಸಿಕ್ಕಿದೆ ಎಂದು ಹಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಇದು ಇವತ್ತಿನ ಕನ್ನಡ ಒನ್ ಪ್ರೈಮ್ ನ್ಯೂಸ್ ನೋಡ್ತಾ ಇರಿ ಸಮಸಮಕ್ಕಾಗಿ ಕನ್ನಡ ಒನ್ ನ್ಯೂಸ್ ನಮಸ್ಕಾರ